ಇನ್ನು ಕಾಯಾದೋ ಅನ್ನೋರು ಇವರು ಹೊಸ ಹೀರೋಯಿನ್ ಅವ್ರು ಹೇಳಿದ್ರು 2 ತಿಂಗಳು ಕಷ್ಟಪಟ್ಟಿದ್ದಾರೆ ಅಂತ. ಸಿನಿಮಾ ಬಂದ ಮೇಲೆ ಕಷ್ಟ ಪಡಬೇಕು, ಅದು ಡ್ಯೂಟಿ, ಅದು ಅದನ್ನೆಲ್ಲ ನಾವು ಮಾಡೋರು ಅಲ್ಲ. ನಿನ್ನ ಕೆಲಸ, ನೀನು ನಾನು ಇಂಥ ಕೆಲಸ ಮಾಡಕ್ಕೆ ಬರ್ತೀನಿ ಅಂದ ಮೇಲೆ ನೀನು ಆ ಕೆಲಸ ಮಾಡಬೇಕು. ನಾನು ಅದನ್ನು ಕಷ್ಟಪಟ್ಟು ಮಾಡಿದೆ ಅನ್ನೋದಲ್ಲ, ಇಷ್ಟಪಟ್ಟು ಮಾಡಬೇಕು. ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಕಲಿಬೇಕು, ಮಾಡಬೇಕು ಅನ್ನೋದು ನಿಜ. ಅದು ಮಾಡಿದ್ರೇ ನಿಮಗೆ ಒಂದು ಸಿಗೋದು. ಯಾವ್ದು ಅದೃಷ್ಟದ ದಾರಿ, ನನ್ನ ಮಕ್ಕಳಿಗೆ ಯಾವಾಗ ಹೇಳೋದು ಒಂದೇ ನಾನು, ಅದೃಷ್ಟದ ದಾರಿ ಬೇಡ, ಶ್ರದ್ಧೆ ಭಕ್ತಿಯಿಂದ ನೀವು ಕಷ್ಟದ ದಾರಿ ಹುಡುಕ್ರಿ. ನೀವು ಈ ವಯಸ್ಸಲ್ಲಿ ಕಷ್ಟಪಟ್ರಿ ನೀವು, ಆಮೇಲೆ ನಿಮ್ಮ ಜರ್ನಿ ಸುಲಭ ಆಗುತ್ತೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಬಿಟ್ವಿ ನಾವು. ನಾನು ನೋಡದೆ ಇರೋ ನೋವಿಲ್ಲ, ನಾನು ನೋಡಿದ್ರೆ ಕಷ್ಟ ಇಲ್ಲ. ಯಾವಾಗ ನಮ್ಮ ಅಪ್ಪ ನನ್ನ ಜೊತೆಲಿ ಇರಬೇಕು ಅಂದ್ಕೊಂಡೆ, ನಮ್ಮ ಅಪ್ಪ ಕಳ್ಕೊಂಡವ್ ನಾನು, ಎಲ್ಲ ನೋಡ್ಬಿಟ್ಟೆ ನಾನು. ನಮ್ಮ ತಾಯಿ ಇವತ್ತಿಗೂ ಮಲಗಿರ್ತಾರೆ, ಎಲ್ಲ ಹೋಗಿ ಎಬ್ಬರಿಸ್ತಿರ್ತಾರೆ, ದೊಳೋದಿಲ್ಲ ಅವರು, ಆಗೋದಿಲ್ಲ, ಅದೇ ನೀವು ಕಣ್ಣು ಮುಚ್ಕೊಂಡು ಮಲಗಿರ್ತಾರೆ. ಈಗಲೂ 20 ದಿವಸದಿಂದ ICUಯಿಂದ ಕರ್ಕೊಂಬಂದು, ಯಾವುದೇ ಕಾರಣಕ್ಕೂ ಉಸಿರು ಹಾಸ್ಪಿಟಲ್ ಹೋಗ್ಬಾರ್ದು ನಮ್ಮ ತಾಯಿದು, ಹೋದರೆ ನಾನು ಮನೆಯಲ್ಲೇ ಹೋಗಿ ಪರವಾಗಿಲ್ಲ ಅಂತೇಳಿ ಮನೆಯಲ್ಲೇ ಕರ್ಕೊಂಬಂದು ಟ್ರೀಟ್ಮೆಂಟ್ ಮಾಡ್ತಾ ಕೂತಿರ್ತೀವಿ. ಆದರೆ ಅವ್ರು ಏನೇ ಟ್ರೈ ಮಾಡ್ತಿದ್ರು, ನಾನು ಒಂದು ಸರಿ ಒಳಗೋಗಿ ಅಮ್ಮ ಅಂದರೆ ಸಾಕು, ಅದು ಎಲ್ಲಿಂದ ಕಣ್ಣನ್ನು ತೆಗೀತಾರೋ ಗೊತ್ತಿಲ್ಲ, ಒಂದು ಸಲ ರೋಮಾಂಚನ ಆಗೋಗುತ್ತೆ. ನನ್ನ ವಾಯ್ಸಿಂದ ನನ್ನ ತಾಯಿ ಇನ್ನೂ ಬದುಕಿದ್ದಾರೆ. ಆ ವಾಯ್ಸ್ ಕೇಳ್ಕೊಂಡು, ನನ್ನ ವಾಯ್ಸ್ ಕೇಳಿದ್ರೆ ಎದ್ದು ಬಿಡ್ತಾರೆ, ಯಾರು ವಾಯ್ಸ್ ಕೇಳಿದ್ರೆ ಎದ್ದು ಬಿಡೋದಿಲ್ಲ. ಆ ಥರ ಪ್ರೀತಿಯಲ್ಲಿ ಬೆಳ್ಕೊಂಬಂದು ನಾನು, ಅಷ್ಟೇ ಪ್ರೀತಿ ನೀವು ನನಗೆ ಇಷ್ಟು ವರ್ಷ ಕೊಟ್ಟಿದ್ದೀರಾ. ನಾನು ನಿಮ್ಮನ್ನು ಏನೂ ಕೇಳೋದಿಲ್ಲ, ಪಿಕ್ಚರ್ ಚೆನ್ನಾಗಿದ್ದರೆ ನೀವು ಖಂಡಿತ ನೋಡ್ತೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇವತ್ತಲ್ಲ, ಅದು ಅವತ್ತಿಂದ ನಾನು ನಂಬ್ಕೊಂಬಂದಿರೋದು. ಒಳ್ಳೆ ಸಿನಿಮಾ ನೀವು ಯಾವತ್ತೂ ಕೈ ಕೊಡೋದಿಲ್ಲ, ನೀವು ನೋಡ್ತೀರ. ಅದೇ ಪ್ರೀತಿ, ನನಗೆ ಕೊಟ್ಟಿರೋ ಪ್ರೀತಿನ ಇನ್ನೊಂದಷ್ಟು ನನ್ನ ಮಕ್ಳಿಗೆ ಹಂಚಿ. ಇದೊಂದೇ ನಾನು ನಿಮ್ಮ ಹತ್ರ ಬೇಡ್ಕೊಳ್ಳೋದು, ಕೇಳೋದು. ಅವರು ಬೆಳೀಲಿ, ಅವ್ರು ಕಷ್ಟಪಡಲಿ, ಕಷ್ಟಪಡ್ತಾರೆ. ನನಗೆ ಸುಲಭ ದಾರಿ ಅವ್ರು ಬೇಡ. ಕ್ರೇಜಿ ಸ್ಟಾರ್ ಮಗ, ಅದಕ್ಕೋಸ್ಕರ ಸಿನಿಮಾ ನೋಡಬೇಕು. ಕ್ರೇಜಿ ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೇ ನೀವು ಕ್ರೇಜಿ ಸ್ಟಾರ್ ಸಿನಿಮಾನ ನೋಡಿರೋದು ನೀವು. ಇಲ್ಲಾಂದ್ರೆ ಅವತ್ತು ಶಾಂತಿ ಕ್ರಾಂತಿ ಸೋಲು ನೋಡ್ತಿರಲಿಲ್ಲ ನಾನು. ಸೊ ನೀವು ಕೊಟ್ಟಿರೋ ಸೋಲು ಒಪ್ಕೊಂಡಿದ್ದೀನಿ, ನೀವು ಕೊಟ್ಟಿರೋ ಗೆಲುವು ಒಪ್ಕೊಂಡಿದ್ದೀನಿ. ಪ್ರತಿ ಸಾರಿ ಏನೇ ಮಾಡಿದ್ರು ಕೂಡ, ನಾನು ಏನೇ ಕಷ್ಟಪಟ್ಟರು ಕೂಡ, ಅದು ಮಾಡೋದು ಅಷ್ಟು ನಿಮಗೋಸ್ಕರ. ನಿಮಗೆ ನಾನು ಈ ಥರ ಸಿನಿಮಾ ಕೊಡಬೇಕು, ನಿಮಗೆ ಆ ಥರ ಸಿನಿಮಾ ಕೊಡಬೇಕು ಅನ್ನೋದು ಅಷ್ಟೇ ಪ್ರತಿ ಸರಿ ಆಸೆ ಪಟ್ಟರು ನಾನು. ಇವತ್ತಿಗೂ ಇಲ್ಲಿ ನಿಂತ್ಕೊಳ್ತೀನಿ ಧೈರ್ಯವಾಗಿ ಅಂದರೆ ಅದೊಂದೇ. ಯಾಕಂದರೆ ಸಿನಿಮಾ ನನಗಷ್ಟು ಪ್ರಾಣ. ನನಗೆ ನನ್ನ ಜೊತೆ ಇವತ್ತು ಕರೆದ ತಕ್ಷಣ ದಾರ ಬರ್ತಾರೆ, ಇವರೆಲ್ಲ ಬರ್ತಾರೆ ಅಂದರೆ ನಾನು ಸಿನಿಮಾ ಮೇಲೆ ತೋರಿಸಿರೋ ಪ್ರೀತಿನೇ ಅವ್ರು ಇವತ್ತಿಗೆ ನನ್ನ ಮೇಲೆ ತೋರಿಸ್ತಾರೆ ಪ್ರೀತಿ. ರಿಷಿನೋ ಇದರಲ್ಲೊಂದು ಗೆಸ್ಟ್ ಅಪರೆನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು, ನನ್ನ ಮಗನಿಗೆ ಸಪೋರ್ಟಾಗಿ ಬಂದಿದ್ದಾರೆ. ಈ ಥರ ಈ ಯಂಗ್ಸ್ಟರ್ಸು ಒಬ್ರಿಗೊಬ್ರು ಕನೆಕ್ಷನ್ ಬೇಕು ಇವತ್ತು, ಒಬ್ರಿಗೊಬ್ರು. ಇವಾಗ ನಾವು ಅಪ್ಪು ತೀರ್ಕೊಂಡಾಗ ಮನೆಯೆಲ್ಲ ಸೇರಿದ್ವಿ ನಾವು, ಆಯಿತು, ಒಂದು ಕೆಟ್ಟ ಘಟನೆ ಆಗಬಾರ್ದು, ಆಗೋಯ್ತು, ಎಲ್ಲ ಸೇರ್ತೀವಿ. ಅವಾಗ ಮಾತ್ರ ಸೇರ್ತೀವ ಎಲ್ಲರೂ, ಅವಾಗ ಬದುಕಿದ್ದಾಗಲೂ ಸೇರಿ ಎಲ್ಲರೂ ಅಂತ ಹೇಳ್ದು ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.